ಎಸ್ ಇದು ಮೇಜರ್ ಡೆವಲಪ್ಮೆಂಟ್ ಅಂತಾನೇ ಹೇಳಬೇಕಾಗುತ್ತೆ ವೀಕ್ಷಕರೇ. ಯಾಕೆ ಅಂದ್ರೆ ತಮಿಳುನಾಡು ರಾಜ್ಯದಲ್ಲಿ ಸಂಚಲನವನ್ನ ಉಂಟು ಮಾಡಿರತಕ್ಕಂತ ವಿಚಾರ ಇದು. ಜಯಲಲಿತಾ ಆಪ್ತೆ ಶಶಿಕಲಾ ನಟರಾಜನ ವಿರುದ್ಧ ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ಕ್ಯಾಬಿನೆಟ್ ಮೀಟಿಂಗ್ ನಂತರ ಸ್ಟಾಲಿನ್ ಅವರು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ತಮಿಳುನಾಡು ರಾಜಕಾರಣದಲ್ಲಿ ಬಿಗ್ಗೆಸ್ಟ್ ಡೆವಲಪ್ಮೆಂಟ್. ಐದು ವರ್ಷಗಳ ಹಿಂದೆ ಅನಾರೋಗ್ಯದಿಂದ ಮುಖ್ಯಮಂತ್ರಿ ಜಯಲಲಿತಾ ಅವರು ಸಾವನ್ನಪ್ಪಿದ್ರು. ಜಯ ಸಾವಿನ ಬಗ್ಗೆ ತನಿಖೆಗೆ ಆಯೋಗದಿಂದ ವರದಿಯನ್ನು ತರಿಸಿಕೊಳ್ಳಲಾಗಿತ್ತು. ಶನಿವಾರ ಸಲ್ಲಿಸಿದಂತ ವರದಿಯ ಬಗ್ಗೆ ಇವತ್ತು ಸಂಪುಟದಲ್ಲಿ ಚರ್ಚೆ ಮಾಡಿದ ಬಳಿಕ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸಭೆ ಮಾಡಿದ ಬಳಿಕ ಸ್ಟಾಲಿನ್ ಸರ್ಕಾರ ಡಿಎಂಕೆ ಸರ್ಕಾರ ಈ ಒಂದು ಆದೇಶವನ್ನ ಕೊಟ್ಟಿದೆ. ಆರ್ಮುಗಂ ಸ್ವಾಮಿ ಸಲ್ಲಿಸಿದಂತ ಈ ಒಂದು ತನಿಖಾ ವರದಿಯ ಆಧಾರದ ಮೇಲೆ ಇದೀಗ ಈ ಒಂದು ತನಿಖೆಯನ್ನು ನಡೆಸಲಿಕ್ಕೆ ಡಿಎಂಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಅಲ್ಲಿಗೆ ಶಶಿಕಲಾ ನಟರಾಜನ್ ಅವರ ರಾಜಕೀಯ ಕನಸಿಗೆ ತಣ್ಣೀರು ಬೀಳುತ್ತಾ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಸುಮಾರು ಆರು ವರ್ಷಗಳ ನಂತರ 2016 ಡಿಸೆಂಬರ್ 5ರಂದು ಜಯಲಲಿತಾ ಅವರು ಸಾವನ್ನಪ್ಪುತ್ತಾರೆ. ಅದಾದ ನಂತರ ಅವರ ಸಾವು ಸಹಜವಾದಂತ ಸಾವಲ್ಲ, ಅನಾರೋಗ್ಯದಿಂದ ಅವರು ಮೃತಪಟ್ಟಿಲ್ಲ, ಬದಲಾಗಿ ಅದರ ಹಿಂದೆ ಷಡ್ಯಂತ್ರ ನಡೆದಿದೆ. ಅವರನ್ನ ಒಂದು ಮೃತ್ಯುಕೂಪದಲ್ಲಿ ಅವರನ್ನ ಮುಳುಗಿಸಿ ಅವರನ್ನ ಸಾಯಿಸಲಾಗಿದೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇತ್ತು. ಅವರ ಸಾವಿನ ತನಿಖೆಯನ್ನ ಮಾಡಬೇಕು ಅಂತ ಅಲ್ಲಿದ್ದಂಥವರು ಆಗಾಗ ಒತ್ತಾಯ ಮಾಡ್ತಾ ಇದ್ರು. ಡಿಎಂಕೆ ಸರ್ಕಾರಕ್ಕೆ, ಸ್ಟಾಲಿನ್ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ರು. ಅದಕ್ಕೆ ಈಗ ಅಲ್ಲಿನ ಸರ್ಕಾರ ಸ್ಪಂದಿಸಿದೆ. ಮಾಜಿ ಸಿಎಂ ಜಯಲಲಿತಾ ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಿಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, ಅದು ಚಿನ್ನಮ್ಮ ಶಶಿಕಲಾ ನಟರಾಜನ್ ಅವರ ವಿರುದ್ಧವೇ ತನಿಖೆಗೆ ಆದೇಶವನ್ನು ನೀಡಲಾಗಿರ್ತಕ್ಕಂಥದ್ದು. ಅಲ್ಲಿಗೆ ಶಶಿಕಲಾ ನಟರಾಜನ್ ಅವರು ಕಂಬ್ಯಾಕ್ ಮಾಡಲಿಕ್ಕೆ, ರಾಜಕೀಯದಲ್ಲಿ ರಾಜಕಾರಣಕ್ಕೆ ಮತ್ತೆ ಕಂಬ್ಯಾಕ್ ಮಾಡಲಿಕ್ಕೆ ಯಾವೆಲ್ಲ ಆಲೋಚನೆಗಳನ್ನ ಚಿಂತನೆಗಳನ್ನ ಇಟ್ಕೊಂಡಿದ್ರು, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಪೂರಕ ಅಂಶಗಳನ್ನು ಅವರು ಪರಿಗಣನೆಗೆ ತೆಗೆದುಕೊಂಡಿದ್ರು. ಆ ಎಲ್ಲ ರಾಜಕೀಯ ಕಂಬ್ಯಾಕ್ಗೆ ಈಗ ತಣ್ಣೀರು ಬಿದ್ದ ಹಾಗೆ ಕಾಣಿಸ್ತಾ ಇದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡಲಿಕ್ಕೆ ನಮ್ಮ ಅಸಿಸ್ಟೆಂಟ್ ಎಡಿಟರ್ ಪ್ರೀತಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಪ್ರೀತಮ್, ಈಗ ಚಿನ್ನಮ್ಮ ಶಶಿಕಲಾ ನಟರಾಜನ್ ಜಯಲಲಿತಾ ನಂತರ ಅವರೇ ವಾರಸುದಾರರು, ಐ ಮೀನ್ ನೆಕ್ಸ್ಟ್ ರಾಜಕಾರಣದಲ್ಲಿ ಎಐಡಿಎಂಕೆ ಪಕ್ಷವನ್ನ ಮುನ್ನಡೆಸಿಕೊಂಡು ಹೋಗಬೇಕಾದಂತ ನಾಯಕಿ ಅವರೇ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಪಕ್ಷದಲ್ಲಿ ಉಂಟಾದಂತಹ ಒಂದಷ್ಟು ಆಂತರಿಕ ಕಲಹಗಳಿಂದ ಅದೆಲ್ಲವೂ ಸಹ ಈಗ ತೆರೆಮರೆಗೆ ಸರಿದಿದೆ. ಇದೆಲ್ಲದರ ಮಧ್ಯೆ ಈಗ ಶಶಿಕಲಾ ನಟರಾಜನ್ಗೆ ಈ ಒಂದು ವಿಚಾರ ಸಂಕಷ್ಟವನ್ನ ತಂದೊಡ್ಡಬಹುದಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರ್ತಕ್ಕಂಥದ್ದು ಅಂತ. ಎಕ್ಸಾಕ್ಟ್ಲಿ ಶಿವ, ತಮಿಳ್ನಾಡು ರಾಜಕೀಯದಲ್ಲಿ ಇದು ಬಿಗ್ಗೆಸ್ಟ್ ಡೆವಲಪ್ಮೆಂಟ್. ಜಯಲಲಿತಾ ಸಾವು ಸುಮಾರು 5 ವರ್ಷಗಳ ಹಿಂದೆ ಸಂಭವಿಸಿತ್ತು. 75 ದಿನ ಅವರು ಅಪೋಲೋ ಆಸ್ಪತ್ರೆಯಲ್ಲಿ ಸಾವು ಬದುಕಿನಲ್ಲಿ ಹೋರಾಡ್ತಾ ಇದ್ರು. ಆಗ ಕೇಳಿ ಬಂದ ಅಂಶಗಳು ಏನಂತ ಹೇಳಿದ್ರೆ, ಜಯಲಲಿತಾ ಅವರಿಗೆ ವಿಷ ಪ್ರಾಶನ ಆಗಿರ್ಬೋದು ಅಥವಾ ನಿಧಾನಕ್ಕೆ ಅವರನ್ನ ಸಾವಿಗೀಡು ಮಾಡುವಂತಹ ಪ್ರಯೋಗಗಳು ನಡೆದಿರಬಹುದಂತ ಅನುಮಾನಗಳು ಕೂಡ ಕಾಡ್ತಾ ಇದ್ದು. ಈ ಹಿನ್ನೆಲೆಯಲ್ಲಿ ಪನ್ನೀರ್ ಸೆಲ್ವಂ ಅವರು, ಜಯಲಲಿತಾ ಅವರ ಪಂಟ ಎಂದೇ ಕರೆಸಿಕೊಂತಿದ್ದಂತ ಪನ್ನೀರ್ ಸೆಲ್ವಂ ಅವರು ತನಿಖೆಗೆ ಒತ್ತಾಯ ಮಾಡಿದ್ರು. ಆಗ ಸಿಎಂ ಆಗಿದ್ದಂತಹ ಪಳನಿಸ್ವಾಮಿ ಸರ್ಕಾರ, ಎಡಿಎಂಕೆ ಪಳನಿಸ್ವಾಮಿ ಸರ್ಕಾರ ತನಿಖೆಗೆ ಕೂಡ ಆದೇಶ ಕೊಟ್ಟಿತ್ತು. ಆರ್ಮುಗಂ ಸ್ವಾಮಿ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಕೂಡ ರಚನೆ ಮಾಡಿತ್ತು. ಆಯೋಗದ ವರದಿಯನ್ನ ಶನಿವಾರ ತಮಿಳುನಾಡಿನ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಆಗಿನಿಂದಲೇ ಕೂಡ ಒಂದು ರಾಜಕೀಯವಾದ ಕೆಲವು ಚರ್ಚೆಗಳು ನಡೆಯುತ್ತಿದ್ದು. ಅದೇನಂತ ಹೇಳಿದ್ರೆ ಶಿವು, ಈ ರಿಪೋರ್ಟ್ ಅನ್ನು ಇಟ್ಟುಕೊಂಡು ಐದರ್ ಡಿಎಂಕೆ ಅಥವಾ ಎಐಎಡಿಎಂಕೆ ಎರಡೂ ಪಕ್ಷಗಳು ಯಾವುದೇ ರೀತಿಯಾದ ಒಂದು ವರದಿ ಬಂದ್ರು ಕೂಡ ಅದನ್ನ ಬಳಸಲಿಕ್ಕೆ ರೆಡಿಯಾಗಿದ್ದಾವೆ ಅನ್ನುವಂತಹ ಮಾಹಿತಿಗಳು, ಚರ್ಚೆಗಳು ತಮಿಳುನಾಡಿನ ರಾಜಕೀಯದಲ್ಲಿ ನಡೀತಾ ಇದ್ದು. ಇವತ್ತು ಈಗ ಕೆಲವು ಕ್ಷಣಗಳ ಹಿಂದೆ ಬಂದಿರುವಂತಹ ಮಾಹಿತಿ ಪ್ರಕಾರ ಎಕ್ಸಾಕ್ಟ್ಲಿ ರಾಜಕಾರಣದಲ್ಲಿ ಅದೇ ಆಗ್ತಾ ಇದೆ. ಈಗ ಇರುವಂತಹ ಜಯಲಲಿತಾ ಅವರ ವಿರುದ್ಧವಾಗಿರುವಂತಹ ಡಿಎಂಕೆ ಪಕ್ಷ ಸಿಎಂ ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಈ ಡಿಸಿಷನ್ ಗೆ ಬಂದಿದೆ. ನಾವು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ ಶಿವು, ಇದು ಜನರಲ್ ತನಿಖೆ ಖಂಡಿತ ಅಲ್ಲ. ಸ್ಪೆಸಿಫಿಕಲಿ ವಿ ಕೆ ಶಶಿಕಲಾ ಅವರ ವಿರುದ್ಧವೇ ತನಿಖೆಗೆ ಆದೇಶಿಸಿರುವುದನ್ನು ನೋಡಿದ್ರೆ ಖಂಡಿತವಾಗಿ ಕೂಡ ಇದರಲ್ಲಿ ನಾನಾ ಲೆಕ್ಕಾಚಾರಗಳು ಇದೆ ಅನ್ಸತ್ತೆ. ಜೊತೆಗೆ ಈ ರಿಪೋರ್ಟ್ ನಲ್ಲಿ, ಆರ್ಮುಗಂ ಸ್ವಾಮಿ ಸಲ್ಲಿಸಿರುವಂತಹ ರಿಪೋರ್ಟ್ ನಲ್ಲಿ ಶಶಿಕಲಾ ವಿರುದ್ಧ ಯಾವ್ದಾದ್ರು ಸ್ಪೆಸಿಫಿಕ್ ಆಪಾದನೆಗಳಿದ್ದಾವ ಅಥವಾ ಜಯಲಲಿತಾ ಸಾವಿನ ಹಿಂದೆ ಶಶಿಕಲಾ ಅವರ ಪಾತ್ರ ಇದೆಯಾ ಅಂತ ಈ
ಸ್ಥಾನಮಾನಗಳಿಗೆ ಪುಷ್ಟಿ ಕೊಡುವಂತಹ ಯಾವುದಾದ್ರು ಸಾಕ್ಷ್ಯಗಳನ್ನ ಆರ್ಮುಗಂ ಸ್ವಾಮಿ ರಿಪೋರ್ಟ್ ಕೊಟ್ಟಿರಬಹುದು ಅನ್ನುವಂತಹ ಒಂದು ಜಿಜ್ಞಾಸೆ ಕೂಡ ಕಾಣ್ತಾ ಇದೆ. ತಮಿಳುನಾಡು ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವಂತಹ ರಿಪೋರ್ಟ್ ಇನ್ನು ಕೂಡ ಬಹಿರಂಗ ಆಗಿಲ್ಲ. ಆದ್ರೆ ಕ್ಯಾಬಿನೆಟ್ ಡಿಸಿಷನ್ ಅಂತೂ ತುಂಬಾ ಸ್ಪೆಸಿಫಿಕ್ ಆಗಿದೆ. ವಿ ಕೆ ಶಶಿಕಲಾ ಅವರ ವಿರುದ್ಧ ಎಡಿಎಂಕೆ ವಾರಸದ ಮುಂದೆ ಇವತ್ತಲ್ಲ ನಾಳೆ ಅವರು ಮತ್ತೆ ಎಡಿಎಂಕೆನ ತನ್ನ ತೆಕ್ಕೆಗೆ ತೆಗೆದುಕೊಂಡು ಪಕ್ಷವನ್ನು ಮುನ್ನಡೆಸ್ತಾರೆ. ಚಿನ್ನಮ್ಮ ಅವರೇ ಮುಂದೆ ರಾಜಕೀಯದ ಅಧಿಪತಿ ಆಗ್ತಾರೆ ಅನ್ನುವಂತಹ ಎಲ್ಲಾ ರಾಜಕೀಯ ಚರ್ಚೆಗಳ ಮಧ್ಯೆಯೇ ಡಿಎಂಕೆ ಸರ್ಕಾರ ಬಿಗ್ಗೆಸ್ಟ್ ಅಸ್ತ್ರವನ್ನ ಪ್ರಯೋಗಿಸಿದೆ. ಬಹುಶಃ ಶಶಿಕಲಾ ಅವರಿಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾದ್ರೂ ಆಗಬಹುದೇನೋ ಅನ್ಸುತ್ತೆ ಶಿವು. ಓಕೆ ಪ್ರೀತಮ್, ಧನ್ಯವಾದ ತಮ್ಮೆಲ್ಲ ವಿಶ್ಲೇಷಣೆಗಾಗಿ.